ಜ್ಞಾನವಾಣಿ ಚಾನೆಲ್ನ ಶ್ರೋತೃಗಳಿಗೆ ನಮಸ್ಕಾರ. ಭಾರತದಲ್ಲಿ ಕಾರ್ಯಾಂಗದ ಮುಖ್ಯಸ್ಥನಾಗಿ ರಾಷ್ಟ್ರಪತಿ ಇರ್ತಾರೆ. ಅವರ ಒಂದು ಸ್ಥಾನಕ್ಕೆ ಪೂರಕವಾಗಿ ಉಪರಾಷ್ಟ್ರಪತಿ ಸ್ಥಾನವನ್ನು ನಮ್ಮ ಸಂವಿಧಾನ ರಚನಾಕಾರರು ಸ್ಥಾಪನೆ ಮಾಡಿದ್ದಾರೆ. ಆ ಉಪರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳನ್ನು ಕುರಿತಂತೆ ಕೆಲ ವಿಚಾರಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಉಪರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ ಮೊದಲ ವ್ಯಕ್ತಿ ಅಂತಂದರೆ ಸರ್ವಪಲ್ಲಿ ರಾಧಾಕೃಷ್ಣನ್, 1952 1962 ಎರಡನೇ ವ್ಯಕ್ತಿ ಡಾಕ್ಟರ್ ಜಾಕಿರ್ ಹುಸೇನ್, 1962 1967. ಮೂರನೇ ವ್ಯಕ್ತಿ ವಿ ವಿ ಗಿರಿ, 1967 1969. ನಾಲ್ಕನೇ ವ್ಯಕ್ತಿ ಜಿ ಎಸ್ ಪಾಠಕ್ ಅಂಥೇಳಿ, ಗೋಪಾಲಸ್ವಾಮಿ ಪಾಠಕ್ ಅಂತ ಕರಿತೇವೆ, 1969 to 1974 ಇವರು ಉಪರಾಷ್ಟ್ರಪತಿಯಾಗಿದ್ದರು. ಐದನೇ ವ್ಯಕ್ತಿ ಕರ್ನಾಟಕದ ಬಿ ಡಿ ಜತ್ತಿ ಅಂತಕ್ಕಂಥವ್ರು, 1974 to 1979 ಅಧಿಕಾರದಲ್ಲಿದ್ದರು. ಆರನೇ ವ್ಯಕ್ತಿ ಎಂ ಹಿದಾಯತ್ ಉಲ್ಲಾ, 1979 to 1984 ಇದ್ದರು. ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಏಳನೇ ವ್ಯಕ್ತಿ ಆರ್ ವೆಂಕಟರಾಮನ್ ಅಂತಕ್ಕಂಥವ್ರು, 1984 to 1987 ಉಪರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಎಂಟನೇ ವ್ಯಕ್ತಿ ಶಂಕರ್ ದಯಾಳ್ ಶರ್ಮಾ, 1987 to 1992 ಅಧಿಕಾರದಲ್ಲಿದ್ದರು. ಒಂಬತ್ತನೇ ವ್ಯಕ್ತಿ ಕೆ ಆರ್ ನಾರಾಯಣನ್, 1992 to 1997 ಅಧಿಕಾರದಲ್ಲಿದ್ದರು. ಹತ್ತನೇ ವ್ಯಕ್ತಿ ಕೃಷ್ಣಕಾಂತ್, 1997 to 2002 ಅಧಿಕಾರದಲ್ಲಿದ್ದರು. ಹನ್ನೊಂದನೇ ವ್ಯಕ್ತಿ ಭೈರಾವ್ ಸಿಂಗ್ ಶಿಕಾವತ್ ಅಂಥೇಳಿ, 2002 to 2007 ಇವರು ಅಧಿಕಾರದಲ್ಲಿ ಇದ್ದರು. ಇನ್ನು ಹನ್ನೆರಡನೇ ವ್ಯಕ್ತಿ ಅಂತಂದರೆ ಮೊಹಮ್ಮದ್ ಹಮೀದ್ ಅನ್ಸಾರಿ, 2007 to 2017 ಎರಡು ಅವಧಿಗಳ ಕಾಲ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಎರಡನೇ ವ್ಯಕ್ತಿ ಇವರು. ಇನ್ನು ಪ್ರಸ್ತುತ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ ಇರತಕ್ಕಂತಹ 13ನೇ ಉಪರಾಷ್ಟ್ರಪತಿ ಯಾರಪ್ಪ ಅಂತ ಕೇಳಿದ್ರೆ ವೆಂಕಯ್ಯ ನಾಯ್ಡು ಅಂತಕ್ಕಂಥವ್ರು, 2017 to 2022 ಇವರ ಅಧಿಕಾರಾವಧಿ ಇದೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಅಂದರೆ ಉಪರಾಷ್ಟ್ರಪತಿ ಹುದ್ದೆಯಲ್ಲಿ 5 ವರ್ಷದ ಅವಧಿ ಇರ್ತದೆ ಇವ್ರದ್ದು. ಈ 5 ವರ್ಷದ ಎರಡು ಅವಧಿಯನ್ನು ಇಬ್ಬರು ಪೂರೈಸಿದ್ದಾರೆ. ಅವ್ರು ಯಾರು ಅಂತಂದರೆ, ಮೊದಲನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್, 1952 to 1967. ಎರಡನೇದಾಗಿ ಮೊಹಮ್ಮದ್ ಹಮೀದ್ ಅನ್ಸಾರಿ, 2007 to 2017. ಇದು ಗಮನಿಸಬೇಕಾದಂತಹ ಅಂಶ. ಇನ್ನು ಬಹುತೇಕ ಜನ ಉಪರಾಷ್ಟ್ರಪತಿಯಾಗಿದ್ದವರು ರಾಷ್ಟ್ರಪತಿಯಾಗಿ ಭಾರತದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಆದರೆ ಕೆಲವು ಬೆರಳೆಣಿಕೆಯಷ್ಟು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಅಧಿಕಾರ ನಡೆಸಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಂಥವ್ರು ಯಾರು, ಕೇವಲ ಉಪರಾಷ್ಟ್ರಪತಿಯಾಗಿ ಮಾತ್ರ ಉಳ್ಕೊಂಡವ್ರು ಯಾರು ಅಂತ ನೋಡೋದಾದರೆ ಮೊದಲನೇ ವ್ಯಕ್ತಿ ಯಾರಪ್ಪ ಅಂತಂದರೆ ಜಿ ಎಸ್ ಪಾಠಕ್, ಗೋಪಾಲಸ್ವಾಮಿ ಪಾಠಕ್ ಕೇವಲ ಉಪರಾಷ್ಟ್ರಪತಿಯಾಗಿದ್ದರು. ಬಿ ಡಿ ಜತ್ತಿ ಇವರು ಕೂಡ ಕೇವಲ ಉಪರಾಷ್ಟ್ರಪತಿಯಾಗಿ ಉಳಿದಿದ್ದರು. ಮೂರನೇದಾಗಿ ಎಂ ಹಿದಾಯತ್ತುಲ್ಲಾ ಇವರು ಕೂಡ ಕೇವಲ ಉಪರಾಷ್ಟ್ರಪತಿಯಾಗಿ ಮಾತ್ರ ಉಳಿದಿದ್ದರು. ಮುಂದೆ ಕೃಷ್ಣಕಾಂತ್ ಕೇವಲ ಉಪರಾಷ್ಟ್ರಪತಿಯಾಗಿ ಮಾತ್ರ ಉಳಿದಿದ್ದರು. ಅದಾದ ಮೇಲೆ ಭೈರಾವ್ ಸಿಂಗ್ ಶಿಕಾವತ್ ಇವರು ಕೂಡ ಉಪರಾಷ್ಟ್ರಪತಿಯಾಗಿ ಉಳಿದಿದ್ದರೆ, ಇನ್ನು ಮೊಹಮ್ಮದ್ ಹಮೀದ್ ಅನ್ಸಾರಿ ಕೂಡ ರಾಷ್ಟ್ರಪತಿಯಾಗುವ ಅವಕಾಶವನ್ನು ಪಡೆದೇನೆ ಉಪರಾಷ್ಟ್ರಪತಿಯಾಗಿ ಮಾತ್ರ ಉಳಿದ್ರು. ಹೀಗೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನ ನಾವು ಈ ವಿಡಿಯೋನಲ್ಲಿ ಚರ್ಚೆ ಮಾಡಿದ್ದೇವೆ. ನಾವು ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಾರೆ. ಸಂವಿಧಾನಾತ್ಮಕ ಕಾರ್ಯ ಕೂಡ ಅದು ಅವ್ರದ್ದು. ಇನ್ನೊಂದು ಉಪರಾಷ್ಟ್ರಪತಿಯ ಪ್ರಮುಖ ಜವಾಬ್ದಾರಿ ಯಾವುದು ಅಂತಂದರೆ, ರಾಷ್ಟ್ರಪತಿ ಹುದ್ದೆ ಕಾರಣಾಂತರಗಳಿಂದ ತೆರವಾದಾಗ ಆ ಒಂದು
ಆ ಹುದ್ದೆಯನ್ನ ಹಂಗಾಮಿ ರಾಷ್ಟ್ರಪತಿಯಾಗಿ ನಿಭಾಯಿಸ್ತಕ್ಕಂಥದ್ದು ಇವರ ಮತ್ತೊಂದು ಪ್ರಮುಖ ಜವಾಬ್ದಾರಿ ಅನ್ನೋದನ್ನ ಮನನ ಮಾಡ್ಕೋಬೇಕಾಗತ್ತೆ. ಇಷ್ಟು ವಿಷಯವನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತಿದ್ದೇನೆ. ನಮಸ್ಕಾರ.